ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗವೇಣಿ. ಮುದ್ದು ಮಕ್ಕಳ ಜೀವದ ಜೊತೆ ಚಲ್ಲಾಟ ಆಡುತ್ತಿರುವ ಪೃಥ್ವಿ ಸೆಂಟ್ರಲ್ ಸ್ಕೂಲ್ ಹಾಗೂ ಅಧಿಕಾರಿಗಳು. ಎಸ್ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಯರಗಟ್ಟಿ ಪಟ್ಟಣದ ಶ್ರೀ ವೆಂಕಟೇಶ್ವರ ಎಜುಕೇಷನ್ ಸೊಸೈಟಿ ಈ ಸಂಸ್ಥೆಯ ಪೃಥ್ವಿ ಸೆಂಟ್ರಲ್ ಸ್ಕೂಲ್ ಈ ಶಾಲೆಯು 2021-22 ಸಾಲಿನಲ್ಲಿ ಅನಧಿಕೃತವಾಗಿ ಅನುಮತಿ ಪಡೆದು ಮಕ್ಕಳ ಶಿಕ್ಷಣದ ಜೊತೆ ಚಲ್ಲಾಟ ಆಡುತ್ತಿರುವ ಆಡಳಿತ ಮಂಡಳಿ. ಈಗಿನ ಯುಗಮಾನದಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೆಲಸ ಸಿಗಬೇಕೆಂದರೆ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದೆ. ಆದರೆ ಈ ಸಂಸ್ಥೆಯು ಅನುಮತಿ ಪಡೆದಿರುವ ಸ್ಥಳ ಯರಗಟ್ಟಿ ಪಟ್ಟಣ ಪ್ರದೇಶ. ಆದರೆ ಈ ಶಾಲೆಯು ಅನಧಿಕೃತ ದಾಖಲೆಗಳನ್ನು ನೀಡಿ ಸುತ್ತಮುತ್ತಲಿನ ಪಾಲಕರಿಗೆ ಗ್ರಾಮೀಣ ಶಾಲೆ ಎಂದು ಬಿಂಬಿಸುವ ಹಾಗೆ ರೈನಾಪುರ ಗ್ರಾಮದ ವ್ಯಾಪ್ತಿಯಲ್ಲಿ ನಡೆಸುತ್ತಿದ್ದಾರೆ. ಅಧಿಕಾರದಲ್ಲಿ ಇರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸವದತ್ತಿ ಹಾಗೂ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಳಗಾವಿ, ಇವರಿಗೆ ಸಾರ್ವಜನಿಕರು ಸಾಕಷ್ಟು ದೂರುಗಳನ್ನು ನೀಡಿದ್ದರೂ ಕೂಡ ಯಾವುದನ್ನೂ ಗಣನೆಗೆ ತೆಗೆದುಕೊಳ್ಳದೆ ಇರುವುದರಿಂದ ಈ ಸಂಸ್ಥೆಯವರ ಜೊತೆ ಶಾಮೀಲಾಗಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಏಪ್ರಿಲ್ 2022 ಸವದತ್ತಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀಶೈಲ್ ಕರಿಕಟ್ಟಿ ಇವರು ಈ ಶಾಲೆಯು ಅನಧಿಕೃತವಾಗಿ ಇರುವುದು ಗೊತ್ತಿದ್ದರೂ ಕೂಡ ಇವರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಇವರ ಜೊತೆ ಶಾಮೀಲಾಗಿ ಸರ್ಕಾರದ ನಿಯಮಗಳನ್ನು ಕಡೆಗಣಿಸುತ್ತಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹೇಳುತ್ತಿದ್ದಾರೆ, ಪೃಥ್ವಿ ಸೆಂಟ್ರಲ್ ಸ್ಕೂಲ್ ಯರಗಟ್ಟಿ ಈ ಶಾಲೆಯು ಅನಧಿಕೃತವಾಗಿ ಇದೆ ಎಂದು. ಈ ಶಾಲೆ ಬಗ್ಗೆ ಸ್ಪಷ್ಟವಾಗಿ ಶ್ರೀಶೈಲ ಕರಿಕಟ್ಟಿ ಹೇಳಿದ್ದಾರೆ. ಪಾಲಕರೇ, ಸ್ವಲ್ಪ ಗಮನವಿಟ್ಟು ಕೇಳಿ. ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಇದುವರೆಗೆ ಯಾಕೆ ಸಂಸ್ಥೆಯ ಮೇಲೆ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ? ಈಗಿನ ಮಕ್ಕಳು ಮುಂದಿನ ಪ್ರಜೆಗಳು. ಈ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು ಮುಂದಿನ ದಿನಮಾನಗಳಲ್ಲಿ ಸರ್ಕಾರಿ ಕೆಲಸಕ್ಕೆ ಹೊರಡುವ ಸಮಯದಲ್ಲಿ ಮಕ್ಕಳು ಅವರು ಕಲಿತಂತಹ ಶಾಲೆಗಳ ದಾಖಲಾತಿಗಳನ್ನು ಪರಿಶೀಲಿಸುವ ಸಮಯದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಗಾದೆ ಮಾತಿನ ಹಾಗೆ ಇಲ್ಲಿ ಕಲಿತಂತಹ ಮಕ್ಕಳಿಗೆ ತಪ್ಪು ದಾಖಲಾತಿಗಳನ್ನು ನೀಡಿರುವುದು ಸರ್ಕಾರಿ ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಗೊತ್ತಾಗುವ ಮುಂಚೆ ಎಚ್ಚೆತ್ತುಕೊಳ್ಳಬೇಕಿದೆ. ಉಪನಿರ್ದೇಶಕರು, ಶಿಕ್ಷಣ ಇಲಾಖೆ ಬೆಳಗಾವಿ, ಇವರಿಗೆ ಈಗಾಗಲೇ ಸಾರ್ವಜನಿಕರು ಸಾಕಷ್ಟು ದೂರುಗಳನ್ನು ನೀಡಿದ್ದರೂ ಇದುವರೆಗೆ ಯಾರೇ ಎನ್ನುತ್ತಿಲ್ಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರು ಕೂಡ ಬೆಳಗಾವಿ ಉಪನಿರ್ದೇಶಕರಾದ ಶ್ರೀ ಬಸವರಾಜ್ ನಲತ್ವಾದ್ ಇವರಿಗೆ ಖುದ್ದಾಗಿ ಭೇಟಿಯಾಗಿ ಅನಧಿಕೃತ ಶಾಲೆಯಿದ್ದು ತಾವು ಇದುವರೆಗೆ ಯಾಕೆ ಕ್ರಮ ಕೈಗೊಂಡಿಲ್ಲ, ಅಧಿಕಾರಿಗಳು ಕೂಡಲೇ ಅಲ್ಲಿನ ಮಕ್ಕಳಿಗೆ ಆಗುತ್ತಿರುವ ಅನ್ಯಾಯವನ್ನು ತಡೆಗಟ್ಟಿ ಅಕ್ರಮವಾಗಿ ನಡೆಸುತ್ತಿರುವ ಶಾಲೆಯ ಸಂಸ್ಥೆಯವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಮೌಖಿಕವಾಗಿ ಹಾಗೂ ಲಿಖಿತವಾಗಿ ನೀಡಿದ್ದಾರೆ. ಜೂನ್ ಅಂದರೆ ಈಗ ಶಾಲೆ ಪ್ರಾರಂಭವಾಗಿ ಎಲ್ಲ ಮಕ್ಕಳು ಅಡ್ಮಿಷನ್ ಮಾಡಿಸುವ ಸಮಯ. ಇಷ್ಟೆಲ್ಲ ಮೇಲಿನ ಅಧಿಕಾರಿಗಳಿಗೂ ಗೊತ್ತಿದ್ದರೂ ಕೂಡ ಇದುವರೆಗೆ ಯಾಕೆ ಈ ಸಂಸ್ಥೆಯ ಮೇಲೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಸಂಶಯಕ್ಕೆ ಕಾರಣವಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಮಾಧ್ಯಮದವರು ಜಯಶ್ರೀ ಸಿಂತ್ರಿ, ಅಪರ ಆಯುಕ್ತರು ಬೆಳಗಾವಿ ವಿಭಾಗ ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ, ಅವರು ಹೇಳಿದ್ದು ಇಷ್ಟೇ. ಈ ವಿಷಯವಾಗಿ ನಮ್ಮ ಇಲಾಖೆಯಿಂದ ಬೆಳಗಾವಿ ಉಪನಿರ್ದೇಶಕರಿಗೆ ನಿಯಮಾನುಸಾರ ಪರಿಶೀಲಿಸಿ ವರದಿ ಸಲ್ಲಿಸಲು ದಿನಾಂಕ 26/6/2023 ವರ್ಗಾವಣೆ ಮಾಡಿದ್ದೀವಿ. ಅವರ ವರದಿ ನೋಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಈಗಲಾದರೂ ಈ ಶಾಲೆ ಸಂಸ್ಥೆಗಳ ಮೇಲೆ ಮೇಲಾಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಎನ್ಕೆ ನ್ಯೂಸ್, ಯರಗಟ್ಟಿ. ಶ್ರೀಶೈಲ್ ಕರಿಕಟ್ಟಿ. 27-29 April ನಾನು ಇಲ್ಲಿ ಬಂದು ಸೇವೆ ಮಾಡ್ತಾ ಇದ್ದೀನಿ. ಈಗ ಅನುದಾನಿತ ಶಾಲೆಗಳು ಅಥವಾ ಖಾಸಗಿ ಶಾಲೆಗಳಷ್ಟಿವೆ ಸರ್? ನಮ್ಮ ಸವದತ್ತಿ ತಾಲೂಕಿನಲ್ಲಿ ಎಷ್ಟು ಖಾಸಗಿ ಶಾಲೆಗಳಿವೆ? ಶಾಲೆಗಳು ನಾನು ಸ್ವಲ್ಪ ನೋಡಿ. ಹೌದಾ? ನಾನು ನೋಡಿ. ಈಗ ನಮ್ಮ ಸವದತ್ತಿ ತಾಲೂಕಿನಲ್ಲಿ ಎಷ್ಟು ಖಾಸಗಿ ಶಾಲೆಗಳಿವೆ ಅಲ್ಲ, ಎಷ್ಟು ಸರಿಯಾಗಿ ಅನುಮತಿಯನ್ನು ಪಡೆದಿವೆ ಅಥವಾ ಅನುಮತಿ ಪಡೆದ ಅನುಮತಿ ತಗೊಂಡು ಪಡೆದದ್ದು ಅದಾವ? ಒಂದದ ಅದನ್ನು ನಾವು ಪಡೆದಿಲ್ಲ, ಅದನ್ನು ನಾನು ರಿಪೋರ್ಟ್ ಮಾಡಿಬಿಟ್ಟೆ.
ಯರಗಟ್ಟಿ ಪಟ್ಟಣ ಅಥವಾ ತಾಲೂಕ ಪಟ್ಟಣ ಈಗ ಇನ್ನೂ ಸವದತ್ತಿ ನಮ್ಮ ತಾಲೂಕಿನಲ್ಲಿ ಬರುತ್ತೋ ಅಥವಾ ಯರಗಟ್ಟಿ ತಾಲೂಕಿನ ಇದಾಗಿದೆ ಸಪರೇಟ್ ಆಗಿಲ್ಲ ಸವದತ್ತಿ ತಾಲೂಕಿನ ಈ ಸದ್ಯಕ್ಕದು ಯರಗಟ್ಟಿ ಪಟ್ಟಣ ಅಂತೇಳಿ ಇದಾಗಿದೆ ಓಕೆ ಸರಿ ಸರ್ ಈಗ ಎಷ್ಟು ವರ್ಷ ಸರ್ ಅದು ಪೃಥ್ವಿ ಸ್ಕೂಲ್ ಏನಂತ ಹೇಳಿದ್ರಲ್ಲ ಪೃಥ್ವಿ ಸಂಘದ ಶಾಲೆ 2021 ಯಾರಾದ್ರೂ ಅರ್ಜಿ ಕೊಟ್ಟ ಮೇಲೆ ತಾವು ಪರಿಶೀಲನೆ ಮಾಡಿದ್ದೀರಾ ರಿಪೋರ್ಟ್ ಮಾಡಿದ್ದೆ ಯಾರು ಅರ್ಜಿ ಕೊಡೋಕೆ ರಿಪೋರ್ಟ್ ಹೋಗಿದ್ದೆ ಹೋಗಿದೆ ಸರ್ ಈಗ ಅವ್ರ ಮೇಲೆ ಮತ್ತೀಗ ನೋಡಿ ಸರ್ 2020-21 ಬೇರೆ ಸ್ಥಳದಲ್ಲಿ ಶಾಲೆಯನ್ನು ನಡೆಸ್ತಾ ಇದ್ದಾರೆ ಅಂತಂದ್ಮೇಲೆ 2023-24 ಶೈಕ್ಷಣಿಕ ವರ್ಷ ಅದು ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ಕೊಟ್ಟಿದ್ದೀರಾ ಈಗ ನಮ್ಮ ಗಮನಕ್ಕೆ ಬಂದ್ರೆ ಬಂದ್ ಮಾಡಿಸ್ತೀರಾ ಬಂದ್ ಮಾಡಿಸ್ತೀರಾ ನೋಟಿಸ್ಕೊಡ್ತಾರೆ ಬಂದ್ ಮಾಡಕ್ಕೆ ಅಧಿಕಾರ ಇಲ್ಲ ನೋಡಿಸ್ಕೊಡ್ತಾರೆ ನೋಡಿಸ್ಕೊಡ್ತಾರೆ ಸರ್ ಎಷ್ಟು ನೋಟಿಸ್ ಕೊಡ್ತೀರಿ ಎಷ್ಟು ನೋಟಿಸ್ ಕೊಟ್ಟ ಮೇಲೆ ಶಾಲೆಯನ್ನ ಬಂದ್ ಮಾಡಿಸುವಂತ ಅಧಿಕಾರ ನಿಮ್ಮಲ್ಲಿದೆ ನಾವು ಬಂದ ರಿಪೋರ್ಟ್ ಅಂತೂ ಡಿಪೇರ್ ಮಾಡ್ತಾನೆ ನೋಟಿಸ್ಕೊಡ್ತಾರೆ ಈಗ ಡಿಡಿಪಿ ಅವರು ಏನ್ ಕ್ರಮ ತಗೋತಾರೆ ಈಗ ನೀವು ನೋಟಿಸ್ ಕೊಟ್ಟ ಮೇಲೆ ಅವ್ರಿಗೆ ಅಧಿಕಾರ ಕೊಟ್ಟಿರ್ತಾರ ಹೆಂಗ್ ತೊಕ್ಕೋ ಅವ್ರಿಗೆ ಅಧಿಕಾರ ಈಗ ಬಂದ್ ಮಾಡುವಂತ ಇರ್ತಾರೆ ಯಾರಿಗಿರುತ್ತೆ ಸಹಿತಾರೆ ಡಿಡಿಪಿ ಕೊಟ್ಟಿರ್ತಾರೆ ಅಮ್ಮ ಅವರಿಗೆ ಓಕೆ ಈಗ ಇಷ್ಟು ವರ್ಷ ಆದರೂ ನಿಮ್ಮ ಗಮನಕ್ಕೆ ಬಂದಿದೆ ನೀವು ಡಿಡಿಪಿ ಅವರಿಗೆ ಎಷ್ಟು ವರ್ಷ ಸೇರುವಾಗ ನೀವು ನೋಟಿಸ್ ಅವ್ರಿಗೆ ಕಳಿಸಿಬಿಟ್ಟು ಒಂದು ವರ್ಷ ಆದರೂ ಡಿಡಿಪಿ ಅವರು ಯಾವುದೇ ರೀತಿಯ ಕ್ರಮವನ್ನು ತಗೊಂಡಿಲ್ಲ ಗೊತ್ತಿಲ್ಲ ಅದನ್ನ ಹೇಳಕ್ಕಾಗಲ್ಲ ಓಕೆ